ಹಲೋ ಗೈಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಟೆಕ್ ಡಾರ್ಕ್ ಯೂಟ್ಯೂಬ್ ಚಾನಲ್ ಅಂಡ್ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಮತ್ತೆ ನಿಮಗೋಸ್ಕರ ಒಂದು ವೆಬ್ಸೈಟ್ನ ತಗೊಂಡ್ಬಂದಿದ್ದೀನಿ ಈ ಒಂದು ವೆಬ್ಸೈಟ್ ಬಗ್ಗೆ ನಾನು ನಿಮಗೆ ಹಿಂದೇನು ತುಂಬಾ ಸಲ ವೀಡನ್ನ ಕೊಟ್ಟಿದ್ದೀನಿ ಮತ್ತೆ ವೀಡ್ಡನ್ನ ತೊಗೊಂಡ್ ಬಂದಿದ್ದೀನಿ ಯಾಕಂದ್ರೆ ಈ ವೆಬ್ಸೈಟ್ನಲ್ಲಿ ನಿಮಗೆ ಚೆನ್ನಾಗಿ ಅರ್ನಿಂಗ್ ಆಗುತ್ತೆ ಅಂಡ್ ಇನ್ಸ್ಟೆಂಟ್ ಆಗಿ ನಿಮಗೆ ಪೇಮೆಂಟ್ ಅನ್ನು ಅಥವಾ ರಿಸೀವ್ ಕೂಡ ಆಗುತ್ತೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಅರ್ನಿಂಗ್ ನ ಮಾಡ್ಬೇಕು ಅನ್ನೋದು ಅದೇ ರೀತಿಯಾಗಿ ಇದೇ ವಿಡದಲ್ಲಿ ನಿಮಗೆ ಲೈವ್ ಪೇಮೆಂಟ್ ಪ್ರೂಫ್ ಕೂಡ ಏನ್ಮಾಡ್ತೀನಿ ಶೋ ಮಾಡಿಸ್ತೀನಿ ಸೊಗೈಸ್ ವಿಡೋನ ಸ್ಟಾರ್ಟ್ ಅದಕ್ಕಿಂತ ಮೊದಲು ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡೋನ ಲೈಕ್ ಮಾಡೋದನ್ನು ಮರಿಬೇಡಿ ಅದೇ ರೀತಿಯಾಗಿ ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ನಲ್ಲಿ ಟೈಪ್ ಮಾಡೋದನ್ನು ಮರಿಬೇಡಿ ಸೋಸ್ ಬನ್ನಿ ಇವಾಗ ಇವತ್ತಿನ ವೆಬ್ಸೈಟ್ ಕಡೆಗೆ ವೆಬ್ಸೈಟ್ ಲಿಂಕ್ ಏನಿರುತ್ತೆ ಅದನ್ನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿ ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಬೋದು ಅಕೌಂಟ್ನ ಕ್ರಿಯೇಟ್ ಮಾಡೋದು ತುಂಬಾ ಈಸಿ ನೀವು ನಿಮ್ಮ ಇಮೇಲ್ ಐ ಡಿ ಪಾಸ್ವರ್ಡ್ ಅಕೌಂಟ್ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು ಇಮೇಲ್ ಐ ಡಿ ವೆರಿಫಿಕೇಶನ್ ಕೇಳ್ತು ಅಂದರೆ ನೀವೇನುಬೋದು ನಿಮ್ಮ ಇಮೇಲ್ ಐಡಿನ ಚೆಕ್ ಮಾಡ್ಕೊಂಡು ವೆರಿಫಿಕೇಶನ್ನ ಕಂಪ್ಲೀಟ್ ಮಾಡ್ಕೊಬೋದು ಅದಾಗಿ ನಂತರ ಇಲ್ಲಿಂದ ಅರ್ನಿಂಗ್ ಯಾವ ರೀತಿ ಮಾಡಬೇಕು ಅದನ್ನು ತಿಳಿಸ್ತೀನಿ ಅದಕ್ಕಿಂತ ಮೊದಲು ಇಲ್ಲಿ ಕಾಣಿಸ್ಬೋದು ನಾನು ಲೆವೆಲ್ ಕಾಣಿಸ್ಬೋದು ನಿಮಗೆ ట్వంటీ సిక్స్త్ లెవెల్ని దీని ಯಾಕಂದ್ರೆ ಇಲ್ಲಿಂದ ನಾನು ಕೆಲಸ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ಆ್ಯಂಡ್ ಮೇಲ್ಗಡೆ ಬ್ಯಾಲೆನ್ಸ್ ಕೂಡ ನಿಮಗೆ ಕಾಣಿಸ್ತಿರ್ಬೋದು ಸಿಕ್ಸ್ ಫಿಫ್ಟಿ ಫೈವ್ ಬಿ ಟಿ ಸಿ ಸತೋಷಿ ಅಂದರೆ ಬಿಟ್ಕಾಯಿ ನನ್ನ ಹತ್ರ ಅವೈಲೇಬಲ್ ಇದೆ ಇವಾಗ ಬನ್ನಿ ಮಾತಾಡೋಣ ಯಾವ ರೀತಿ ನಾ ಮಾಡ್ಬೇಕು ಅನ್ನೋದು ಅರ್ನಿಂಗ್ ಮಾಡೋದಕ್ಕೆ ಮೇಲ್ಗಡೆ ತ್ರೀಲೈನ್ ಏನು ಕಾಣಿಸ್ತಿದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗಿಂದ ಫಸ್ಟ್ ಆಪ್ಷನ್ ಬರುತ್ತೆ ಅದು ಬರ್ತೀನಿ ಡೈಲಿ ಬೋನಸ್ ಡೈಲಿ ಬೋನಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ ಅಲ್ಲಿ ಕಾಣಿಸಿರ್ಬೋದು ನೀವು ಡೈಲಿ ಡೈಲಿ ಬೋನಸ್ನ ಕ್ಲೈಮ್ ಮಾಡ್ತಾ ಹೋದಂಗೆ ನಿಮಗೆ ನಾತೆ ಕಾಯಿನ್ ಜಾಸ್ತಿ ಜಾಸ್ತಿ ನಾತ್ತೆ ರಿಸೀವ್ ಆಗುತ್ತೆ ಅಂಡ್ಲಿಂದ ಕ್ಲೇಮ್ ಮೇಲೆ ಕ್ಲಿಕ್ ಮಾಡಿ ರೀತಿಯಾಗಿ ಒಂದು ಕ್ಯಾಪ್ಚರ್ ಬರುತ್ತೆ ತಲೆ ಕೆಳಗೆ ಇರೋಂಥ ಒಂದು ಪಿಕ್ಚರ್ ಏನದನ್ನ ಸೆಲೆಕ್ಟ್ ಮಾಡಿ ಕ್ಲೈಮ್ ಮೇಲೆ ಅಲ್ಲಿ ಕ್ಲಿಕ್ ಮಾಡಿ instant ಆಗಿ ನಿಮ್ಮ ಡೈಲಿ ಬೋನಸ್ ಏನಾತ ಕ್ಲೈಮ್ ಆಗುತ್ತೆ and ಅದಾದ ನಂತರ ಇಲ್ಲಿಂದ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಆಪ್ಷನ್ ಬರ್ತ ಅದು ಬರ್ತೀನಿ ನಿಮಗೆ ಇಲ್ಲಿಂದ ಫಾಸೆಟ್ ಅನ್ನದು ಫಾಸೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೇಲೆ ಕಾಣಿಸ್ತirಬಹುದು ಡೈಲಿಗೆ ತೌಸಂಡ್ ಕ್ಲೈಮ್ ನೋಡೋದಕ್ಕೆ ಸಿಗುತ್ತೆ ಪ್ರತಿ ಕ್ಲೇಮಿಗೆ ನಿಮಗೆ ಐವತ್ತು ಟೋಕನ್ ಏನಾಗುತ್ತೆ ರಿಸೀವ್ ಆಗುತ್ತೆ ಆ್ಯಂಡ್ ಇಲ್ಲಿಂದ ತರ್ಟಿ ಫೋರ್ ಅಂತ ಕೊಟ್ಟಿದ್ದಾರೆ ಬಟ್ ಇದು ತರ್ಟಿ ಫೋರ್ ಮಿನಿಟ್ಸ್ ನಿಮಗೆ ಇಲ್ಲಿಂದ ಮ್ಯಾಕ್ಸಿಮಮ್ ಫೈವ್ ಮಿನಿಟ್ಸ್ ನಿಮ್ಮಿಂದ ವೈಟ್ ಮಾಡ್ಬೇಕು ಅದಾಗಿಂದ್ರೆ ಮತ್ತೆ ನ ಮಾಡ್ಬೋದು ಕ್ಲೇಮ್ ಮಾಡೋದು ತುಂಬಾ ಈಸಿ ಇಲ್ಲಿಂದ ಈ ಒಂದು ಕ್ಯಾಪ್ಚ ಏನಿದೆ ಇಲ್ಲಿ ಕಾಣಿಸ್ತಿರಬಹುದು ಇದನ್ನೇನು ಬೇಕಾ ಸಾಲ್ವ್ ಮಾಡಬೇಕು ಈಸಿಯಾಗಿರುತ್ತೆ ಆ್ಯಂಡ್ ದೆನ್ ಇಲ್ಲಿಂದ ನೀವು ನೀವೇನು ಇಂದ ಕೆಳಗಿನ ಒಂದು ಕ್ಯಾಪ್ಚರ್ ಇದೆ ತಲೆ ತಲೆ ಕೆಳಗಾಗಿರೋ ಪಿಚರ್ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ವೆರಿಫೈ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಆಗುತ್ತೆ ಅಂಡ್ ನಿಮ್ಮ ಕಾಯಿನ್ ಏನಾಗುತ್ತೆ ನಿಮಗೆ ಇನ್ಸ್ಟಂಟಾಗಿ ರಿಸೀವ್ ಆಗುತ್ತೆ ಇದಾಗಿಂದ್ರೆ ಇಲ್ಲಿ ಕಾಣಿಸ್ತಿರಬಹುದು ನೀವು ವೈಟ್ ಮಾಡೋಕ್ಕೆ ಬಂದಿಲ್ಲಿ ಕಾಣಿಸ್ತಾ ಫೋರ್ ಮಿನಿಟ್ಸ್ ನ ಟೈಮರ್ ಇದೆ ಅದಕ್ಕಿಂತ ಜಾಸ್ತಿ ಟೈಮರ್ ಇಲ್ಲ ಇದಾಯ್ತು ಇವಾಗ ನಿಂದ ಅರ್ನಿಂಗ್ ಮಾಡೋದು ಅದು ಬಿಟ್ರೆ ಮೇಲೆ ಆಪ್ಷನ್ ಬರುತ್ತೆ ಅರ್ನಿಂಗ್ ಮಾಡೋದಕ್ಕೆ ಅದ್ ಬರ್ತಿ ಶಾರ್ಟ್ ಲಿಂಕ್ಸ್ ಶಾರ್ಟ್ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗಳಿಂದ ಬೇರೆ ಬೇರೆ ಶಾರ್ಟ್ ಲಿಂಕ್ಸ್ ಏನಾದರೂ ನೋಡೋದಕ್ಕೆ ಸಿಗುತ್ತೆ ಶಾರ್ಟ್ ಲಿಂಕ್ಸ್ನ ಕಂಪ್ಲೀಟ್ ಮಾಡಿ ನೀವು ಇಲ್ಲಿಂದ ಚೆನ್ನಾಗಿ ಅರ್ನಿಂಗ್ನ ಮಾಡ್ಬೋದು ಇಲ್ಲಿ ಕಾಣಿಸ್ಬೋದು ಟ್ರೈ ಟು ಲಿಂಕ್ ಶಾರ್ಟ್ ಅರ್ನ್ ಅದ ರೀತಿಯಾಗಿ ಬೇರೆ ಬೇರೆ ಶಾರ್ಟ್ ಲಿಂಕ್ಸ್ ಏನಾದರೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಇದನ್ನು ಕಂಪ್ಲೀಟ್ ಮಾಡಿ ನೀವು ಅರ್ನಿಂಗ್ನ ಮಾಡ್ಬೋದು ಅದು ಬಿಟ್ಟರೆ ಬನ್ನಿ ಮಾತಾಡೋಣ ನೆಕ್ಸ್ಟ್ ಆಪ್ಷನ್ ಬಗ್ಗೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ ಅದು ಬರ್ತೀವಿ ನಿಮಗೆ ಪಿ ಟಿ ಸಿ ಆಪ್ಷನ್ ಪಿ ಟಿ ಸಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗಳಿಂದ ಬೇರೆ ಬೇರೆ ಪಿ ಟಿ ಸಿ ಆಡ್ಸ್ ಏನೇ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಕಾಣಿಸ್ಬೋದು ಇದರಲ್ಲಿ ಇಲ್ಲಿ ಕಾಣಿಸ್ಬೋದು ವಿಂಡೋ ಆ್ಯಡ್ ಅಂತ ಇದೆ ಇಲ್ಲಿಂದ ವ್ಯೋ ಮೇಲೆ ಕ್ಲಿಕ್ ಮಾಡಿ ವ್ಯೋ ಮೇಲೆ ಕ್ಲಿಕ್ ಮಾಡಿ ಅಂದ್ರೆ ನೆಕ್ಸ್ಟ್ ಪೇಜ್ನಲ್ಲಿ ಏನಾಯ್ತು ಇದು ಓಪನ್ ಆಗುತ್ತೆ ಆ್ಯಂಡ್ ನೀವು ಇಂದ್ರೆ ಏನು ನಿಮ್ಮ ಬ್ಯಾಕ್ ಪೇಜಿಂದ ಇಲ್ಲಿಗೆ ನೀವು ಬಂದು ಇಲ್ಲಿ ವೆಯ್ಟ್ ಮಾಡಿ ಅಂದರೆ ಆ್ಯಡ್ ಏನು ಓಪನ್ ಆಗಿರುತ್ತೆ ಅದನ್ನ ಕ್ಲೋಸ್ ಮಾಡಿಬಿಡಿ ಅದನ್ನು ಹಾಗೆ ಬಿಟ್ಬಿಡಿ ಆ್ಯಂಡ್ ಈ ಪೇಜ್ನಲ್ಲಿ ಬಂದು ವೆಯ್ಟ್ ಮಾಡಿ ನಿಮ್ಮ ಟೈಮರ್ ಏನೋ ಅದರಿಂದ ರನ್ ಆಗುತ್ತೆ ಆ್ಯಂಡ್ ಟೈಮರ್ ಎಂಡ್ ಆಗೋವರೆಗೂ ನೀವು ವೆಯ್ಟ್ ಮಾಡ್ಬೇಕಾ ಬ್ಯಾಕ್ ಗ್ರೌಂಡ್ನಲ್ಲಿ ಆ್ಯಡ್ ಏನು ಓಪನ್ ಆಗಿರುತ್ತೆ ಅಂದರೆ ಈ ಒಂದು ವೆಬ್ಸೈಟ್ ಏನು ಓಪನ್ ಆಗಿರುತ್ತೆ ಅದನ್ನ ನೀವು ಕ್ಲೋಸ್ ಮಾಡಬಾರ್ದು ಕ್ಲೋಸ್ ಮಾಡೋದು ದಿನ ಅದರಿಂದ ಟಾಸ್ಕ್ ಫೇಲ್ ಆಗುತ್ತೆ ಆ್ಯಂಡ್ ನೀವು ಮತ್ತೆ ಪರ್ಫಾರ್ಮ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಿಂದ ಇದನ್ನ ಬ್ಯಾಕ್ ಗ್ರೌಂಡ್ ಏನು ಬಿಟ್ಟಿದೆ ಅದನ್ನ ಬ್ಯಾಕ್ ಗ್ರೌಂಡ್ನಲ್ಲಿ ಬಿಟ್ಬಿಡಿ ಕಂಪ್ಲೀಟ್ ಆಗೋವರೆಗೂ ವೆಯ್ಟ್ ಮಾಡ್ಕೊಳ್ಳಿ ಟೈಮರ್ ಕಂಪ್ಲೀಟ್ ಆಯಿತು ಒಂದು ಕ್ಯಾಪ್ಚರ್ ಬರುತ್ತೆ ಮತ್ತೆ ಅದೇ ತಲೆ ಪಿಕ್ಚರ್ ಪಿಕ್ಚರ್ನ ಸೆಲೆಕ್ಟ್ ಮಾಡಬೇಕು ಆ್ಯಂಡ್ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕಾಯಿನ್ ಏನಾಗುತ್ತೆ ಇನ್ಸ್ಟೆಂಟ್ ಆಗಿರುತ್ತೆ ಆಗುತ್ತೆ ಇವಾಗ ನೀವು ಬಂದು ಒಂದು ಬ್ಯಾಕ್ ಗ್ರೌಂಡಲ್ಲಿ ವೆಬ್ಸೈಟ್ ಓಪನ್ ಆಗಿರುತ್ತೆ ಅದನ್ನ ನೀವು ಕ್ಲೋಸ್ ಮಾಡ್ಬೋದು ಅದು ಬಿಟ್ಟರೆ ಬಂದಿರುತ್ತೆ ಒಂದು ಐ ಫ್ರೇಮ್ ಅನ್ನೋದು ಐ ಫ್ರೇಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡೋದು ಸಿಗುತ್ತೆ ರೀತಿಯಾಗಿ ಇಲ್ಲಿಂದ ವ್ಯೂ ಮೇಲೆ ಕ್ಲಿಕ್ ಮಾಡೋದು ಇದ್ರಲ್ಲಿ ಏನಾಗುತ್ತೆ ಇಲ್ಲಿಂದ ನಿಮಗೆ ಟೈಮರ್ ಏನಾದ್ತನ ನೋಡೋದಕ್ಕೆ ಸಿಗುತ್ತೆ ಅಂದರೆ ಎಲ್ಲಿ ಆ ವೆಬ್ಸೈಟ್ ಓಪನ್ ಆಗಿರುತ್ತೆ ಅದೇ ವೆಬ್ಸೈಟ್ ಜಾಗದಲ್ಲಿ ನಿಮಗೇನಾದೆ ಟೈಮರ್ ನೋಡೋದಕ್ಕೆ ಸಿಗುತ್ತೆ ಸೊ ನೀವು ಅಲ್ಲೇ ವೆಯ್ಟ್ ಮಾಡಿ ನಿಮ್ಮ ಒಂದು ಟೈಮರ್ನ ಕಂಪ್ಲೀಟ್ ಆಗೋರ್ಗೂ ಬೇಕು ಕ್ಲಿಕ್ ಮಾಡಿ ನೆಕ್ಸ್ಟ್ ಇಂದ ಇವು ಕ್ಯಾಪ್ಚನ ಸಾಲ್ವ್ ಮಾಡ್ಕೊಂಡು ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮೊಂದು ಕ್ಯಾಪ್ಚನ್ ಆಗುತ್ತೆ ಸಾಲ್ವ್ ಆಗುತ್ತೆ ಆ್ಯಂಡ್ ನಿಮ್ಮ ಕಾಯಿನ್ ಏನಿದೆ ಅದು ನಿಮ್ಮ ಅಕೌಂಟಿಗೆ ಆ್ಯಡ್ ಆಗುತ್ತೆ ಇರುತ್ತೆ ಏನೇ ಮಾಡೋದ್ರಿಂದ ಆ್ಯಡ್ಸ್ನ ನೋಡಿ ನೀವು ಅರ್ನಿಂಗ್ನ ಮಾಡ್ಬೋದು ಅದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ ಅದು ಬರುತ್ತೆ ಇಂದ ಟಾಸ್ಕ್ ಆಪ್ಷನ್ ಇಲ್ಲಿ ಕಾಣಿಸ್ಬೋದು ಟಾಸ್ಕ್ನ ಇಲ್ಲಿ ಕಾಣಿಸ್ಬೋದು ಅರ್ನ್ ಆಪ್ಷನಿಗೆ ಬಂದರೆ ಇಂದ ಟ್ವೆಂಟಿ ಒನ್ ಟ್ವೆಂಟಿ ಟೂ ಇದೆ ಅಂತ ತೋರಿಸ್ತಾ ಇದೆ ಇದರಲ್ಲಿ ಬೇರೆ ಬೇರೆ ಟಾಸ್ಕ್ ನೋಡೋದು ಸಿಗುತ್ತೆ ಇಲ್ಲಿ ಕಾಣಿಸ್ಬೋದು ಸೈನ್ ಅಪ್ ಪ್ಲಸ್ ಟೆನ್ ಯೂಟ್ಯೂಬ್ ಯು ಜಾಯಿನ್ ಆ್ಯಂಡ್ ಡೂ ಅಟ್ಲೀಸ್ಟ್ ಟೆನ್ ಯೂಟ್ಯೂಬ್ ಯು ಇದ್ರ ಮೇಲೆ ನೀವು ಕಂಪ್ಲೀಟ್ ಮಾಡ್ತೀರಾ ಅಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಟೋಕನ್ಸ್ ಏನಾದರೂ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಫಿಫ್ಟೀನ್ ನಿಮ್ದು ನಿಮ್ದೇನೇ ಟಾಸ್ಕ್ ಏನಾದರೂ ಅದು ಅಕ್ಸೆಪ್ಟ್ ಆಗುತ್ತೆ ಆ್ಯಂಡ್ ನಿಮ್ಮ ಟೋಕನ್ ನಿಮಗೇನೂ ನಿಮ್ಮ ಅಕೌಂಟ್ಗೆ ರಿಸೀವ್ ಆಗುತ್ತೆ ಬಟ್ ಇಲ್ಲಿಂದ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ಟೈಮ್ ಏನಿಂದ ಅಕ್ಸೆಪ್ಟ್ ಆಗೋದು ಅದು ಫೋರ್ಟಿ ಏಯ್ಟ್ ಹರ್ಸ್ ಅದಕ್ಕಿಂತ ಜಾಸ್ತಿ ತಗೊಳ್ಳೋಲ್ಲ ಅದಾಗಿಂತ ಇಲ್ಲಿ ಕಾಣಿಸ್ಬೋದು ಫ್ರೀ ಬಿಟ್ಕೋ ಡಾಟ್ ಇನ್ ಜಾಯಿನ್ ವೆಬ್ಸೈಟ್ ಈ ವೆಬ್ಸೈಟ್ನಲ್ಲಿ ನೀವು ಜಾಯ್ನ್ ಆಗ್ತೀರಾ ಅಂದರೆ ನಿಮಗೆ ಏನಾದರೂ ಇಂದ ಇಷ್ಟು ಕಾಯಿನ್ ಸಿಗುತ್ತೆ ಇಲ್ಲಿಂದ ಈ ಲಿಂಕಿಂದ ಜಾಯ್ನ್ ಆಗ್ತೀರಾ ಅಂದರೆ ಅಂದರೆ ಟಾಸ್ಕ್ನ ನೀವು ಕಂಪ್ಲೀಟ್ ಮಾಡ್ತೀರಾ ಅಂದರೆ ನಿಮಗೆ ಇಲ್ಲಿಂದ ಪ್ರೂಫ್ನ ಕೂಡ ಕೊಡಬೇಕಾಗತ್ತೆ ಹಾಗೆ ಸುಮ್ಮನೆ ನಾನು ಮಾಡಿದೆ ಅಂತಲ್ಲ ಬಟ್ ನೀವು ಪ್ರೂಫ್ನ ಕೂಡ ಕೊಡಬೇಕಾಗುತ್ತೆ ಆ್ಯಂಡ್ ನಿಮ್ಮ ಪ್ರೂಫ್ ಮೇಲೆ ಡಿಪೆಂಡ್ ಆಗಿ ನಿಮ್ಮ ಟಾಸ್ಕ್ ಏನಾದ್ರು ಅಕ್ಸೆಪ್ಟ್ ಆಗುತ್ತೆ ಇಲ್ಲ ರಿಜೆಕ್ಟ್ ಆಗುತ್ತೆ ಬಟ್ ನಾನು ನಾನಿಂದುವರೆಗೂ ಯಾವುದೂ ಮಾಡಿಲ್ಲ ಸೊ ನೀವು ಇದನ್ನು ಕೂಡ ಟ್ರೈ ಮಾಡ್ಬೋದು ಇಲ್ಲಿಂದ ಅರ್ನಿಂಗ್ ಏನಾಗುತ್ತೆ ಆಗುತ್ತೆ ಅದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ ಅದು ಬರುತ್ತೆ ಇಂದ ಆಫರ್ ವಾಲ್ಸ್ ಆಫರ್ ವಾಲ್ಸ್ನ ಕಂಪ್ಲೀಟ್ ಮಾಡಿ ನೀವು ಅರ್ನಿಂಗ್ನ ಮಾಡ್ಬೋದು ಇಲ್ಲಿ ಕಾಣಿಸ್ಬೋದು ಟೈಮ್ ವಾಲ್ ಸಿ ಪಿ ಎಕ್ಸ್ ರಿಸರ್ಚ್ ಮನಿಲಿಕ್ಸ್ ಆ್ಯಡ್ ಸ್ಟುಡಿಯೋ ಬಿಟ್ಲ್ಯಾಬ್ಸ್ ಒನ್ ಆ್ಯಡ್ ಆಫರ್ ಒನ್ ಆ್ಯಡ್ ಸರ್ವೆ ಫುಲ್ ಫಿಶ್ ಈ ರೀತಿಯಾಗಿರೋಂಥ ಬೇರೆ ಬೇರೆ ನಿಮಗೆ ಏನಾಗುತ್ತೆ ಸರ್ವೇಸ್ ಅದು ಇದು ನೋಡೋಸುತ್ತೆ ಅಂದರೆ ಆಫರ್ ವಾಲ್ಸ್ ನೋಡುತ್ತೆ ನಾವು ಕಂಪ್ಲೀಟ್ ಮಾಡಿ ನಿಮ್ಮ ಅರ್ನಿಂಗ್ ನ ಮಾಡ್ಕೊಬೋದು ಅದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ ಅದು ಇಲ್ಲಿಂದ ಚಾಲೆಂಜಸ್ ಚಾಲೆಂಜಸ್ನಲ್ಲಿ ಅಂದರೆ ನಿಮಗಿಂದ ಬೇರೆ ಬೇರೆ ಚಾಲೆಂಜ್ಸ್ನ ಕೊಟ್ಟಿರ್ತಾರೆ ಇಲ್ಲಿ ಕಾಣಿಸಬಹುದು ಟ್ವೆಂಟಿ ಫೈವ್ ಪಿ ಟಿ ಸಿನ ಕ್ಲೈಮ್ ಮಾಡೋದು ರೀತಿಯಿಂದ ಕಾಣಿಸಬಹುದು ಟೆನ್ ಶಾರ್ಟಾರ್ಟಾರ್ಟಾರ್ಟಾರ್ಟ್ ಲಿಂಕ್ನ ಕಂಪ್ಲೀಟ್ ಮಾಡೋದು ರೀತಿಯಿಂದ ಟ್ವೆಂಟಿ ಪರ್ಸೆಂಟ್ನ ಕ್ಲೈಮ್ ಮಾಡೋದು ಅದರ ಬೇರೆ ಬೇರೆ ಚಾಲೆಂಜಸ್ನ ಕೊಟ್ಟಿರ್ತಾರೆ ಅದನ್ನ ಕಂಪ್ಲೀಟ್ ಮಾಡಿ ನೀವು ಇಲ್ಲಿಂದ ಮಾಡೋದು ನಿಮ್ಮ ಟೋಕನ್ನ ಕ್ಲೈಮ್ ಮಾಡ್ಕೊಬೋದು ಅದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ಇಲ್ಲಿಂದ ರೆಫರಲ್ಸ್ನ ಮಾಡಿ ಅರ್ನಿಂಗ್ನ ಮಾಡ್ಬೋದು ರೆಫರಲ್ಸ್ಗೆ ನಿಮಗೆ ಟೆನ್ ಪರ್ಸೆಂಟ್ ರೆಫರಲ್ ಕಮಿಷನ್ ನೋಡೋದಕ್ಕೆ ಸಿಗುತ್ತೆ ಪ್ರತಿಯೊಂದು ಕ್ಲೈಮ್ನಲ್ಲಿ ಸೊ ನೀವೇನು ಮಾಡೋದು ಇಲ್ಲಿಂದ ರೆಫರಲ್ಸ್ ಮಾಡಿನೂ ಅರ್ನಿಂಗ್ನ ಮಾಡ್ಕೊಬೋದು ಸೊ ಇವಾಗ ಬನ್ನಿ ಮಾತಾಡೋಣ ಇದರಿಂದ ವಿಡ್ರಾಲ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಯಾವ ರೀತಿ ವಿಡ್ಡ್ರಾಲ್ ಆಗುತ್ತೆ ಅನ್ನೋದು ವಿಡ್ರಾಲ್ ಮಾಡೋದಕ್ಕೆ ಏನ್ಮಾಡಿ ತ್ರಿಲೈನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಎಲ್ಲಿಂದ ನಿಮಗೆ ನೋಡುತ್ತೆ ವಿಡ್ರಾಲ್ ಆಪ್ಷನ್ ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡಿ ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಕರೆನ್ಸಿ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಬಿ ಟಿ ಸಿ ಇದೆ ಲೆಟ್ ಕಾಯಿನ್ ಇದೆ ಟಿ ಆರ್ ಎಕ್ಸ್ ಇದೆ ಸೋಲ್ ಇದೆ ಅದರ ಶಿಬಾ ಶಿಬಾನ ನೀವು ಡೈರೆಕ್ಟಾಗಿ ಕಾಯಿನ್ ವಿಡ್ರಾಲ್ ಮಾಡ್ಬೋದು ಆ್ಯಂಡ್ ಡೋಗಿ ಕಾಯಿನ್ ಇದೆ ಯು ಎಸ್ ಡಿ ಟಿ ಇದೆ ಇದೆಲ್ಲ ಕರೆನ್ಸಿ ನೀವು ಏನು ಮಾಡೋದು ಡೈರೆಕ್ಟಾಗಿ ಸಿದ್ದು ನಿಮ್ಮ ಫೋನ್ ಪೇಗೆ ಅಕೌಂಟ್ಗೆ ವಿಡ್ರಾಲ್ನ ಮಾಡ್ಬೋದು ನಾನು ಬಿ ಸಿನ ಸೆಲೆಕ್ಟ್ ಮಾಡ್ತೀನಿ ಅಂಡ್ ದಿನದಿಂದ ಸ್ಕ್ರೋಲ್ ಮಾಡಿದ್ರೆ ನಿಮಗೇನು ಕೇಳುತ್ತೆ ಇಲ್ಲಿಂದ ಮೇಲ್ಗಡೆ ನಿಮ್ಮ ಹತ್ರ ಕೇಳುತ್ತೆ ನಿಮ್ಮ ವ್ಯಾಲೆಟ್ ವ್ಯಾಲೆಟ್ನಲ್ಲಿ ನೀವು ಏನ್ಬೋದು ಕಾಯಿನ್ ಬೇಸ್ಗೆ ಅಂದರೆ ಕಾಯಿನ್ ಬೇಸದ್ದು ಇಮೇಲ್ ಅಡ್ರೆಸ್ ಏನಂದರೆ ಕಾಯಿನ್ ಬೇಸ್ ರಿಜಿಸ್ಟರ್ಡ್ ಇಮೇಲ್ ಹಿಂದೆ ಅದನ್ನು ನೀವು ಹಾಕ್ಬೋದು ಆ್ಯಂಡ್ ನಿಮ್ಮ ಫೋರ್ಸ್ಟ್ ಪೇಗೆ ಅಂದರೆ ಫೋಸೆಟ್ ಪೇ ರಿಜಿಸ್ಟರ್ಡ್ ಇಮೇಲಿಂದೆ ಅದನ್ನು ಇಂದ ಟೈಪ್ ಮಾಡ್ಬೋದು ಟೈಪ್ ಮಾಡಿದ್ರೆ ಕರೆನ್ಸಿನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ಎಲ್ಲಿ ಕೆಳಗೆ ಬಂದರೆ ಇದಕ್ಕೆ ಮತ್ತೆ ಕ್ಯಾಪ್ಚರ್ ಇದೆ ತಲೆ ಕೆಳಗಾಗಿರುವಂಥ ಪಿಕ್ಚರ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟೆಂಟ್ ಆಗಿ ನಿಮ್ಮ ಪೇಮೆಂಟ್ ಏನಾದರೂ ಸೆಂಡ್ ಆಗುತ್ತೆ ಕಾಣಿಸಿರ್ಬೋದು ಆರುನೂರ ಅರವತ್ನಾಲ್ಕು ಬಿಟ್ ಕಾಯ್ಸ್ ತೋಷಿ ಹಾಸ್ ಬಿನ್ ಸೆಂಟ್ ಟು ಯುವರ್ ಅಕೌಂಟ್ ಅಂತ ಹೇಳ್ತಾ ಇದ್ದಾನೆ ಬ್ಯಾಲೆನ್ಸ್ ಏನಾಯಿತು ಮೇಲ್ಗಡೆ ಜೀರೋ ಆಯಿತು ಸೊ ನಿಮಗೆ ಏನು ಮಾಡ್ತೀನಿ ಇವಾಗ ಪೇಮೆಂಟ್ ಪ್ರೂಫ್ನ ಕೂಡ ತೋರಿಸ್ಕೊಡ್ತೀನಿ ಕಾಣಿಸ್ಬೋದು ಫೋಸೆಟ್ ಪೇ ನಾ ಓಪನ್ ಮಾಡಿದೀನಿ ಆ್ಯಂಡಿಲ್ನ ಲೋಡಿಂಗ್ ಆಗ್ತಾ ಮೇಲೆ ಕ್ಲಿಕ್ ಮಾಡೋಣ ಓಕೆ ಮೇಲೆ ಆ್ಯಂಡಿಲ್ನ ಕಾಣಿಸ್ತಿರಬಹುದು ಇವತ್ತು ಪೇಮೆಂಟ್ ರಿಸೀವ್ ಆಗಿದೆ ಅಂತ ಹೇಳ್ತಾ ಜೀರೋ ಪಾಯಿಂಟ್ ಒನ್ ಫೋರ್ ಸೆವೆನ್ ಏಟ್ ಡಾಲರ್ದು ಅಂಡ್ ಸ್ವಲ್ಪ ಕೆಳಗೆ ಬಂದು ಪೇಮೆಂಟ್ ನೋಡಿದ್ರೆ ಇಲ್ಲಿ ಕಾಣಿಸ್ತಿರಬಹುದು ಆರ್ನೂರ ಬಿಟ್ ಮೂರು ಬಿಟ್ಕೊಂಡು ಸತೋಷ್ನಾಗಿದೆ ರಿಸೀವ್ ಆಗಿದೆ ವಯ ಫೋಸೆಟ್ ಕಡೆಯಿಂದ ಹದಿಮೂರನೇ ಮಾರ್ಚ್ ಇಲ್ಲಿ ಕಾಣಿಸ್ಬೋದು ಹದಿಮೂರನೇ ಮಾರ್ಚ್ ಎರಡ್ ಸಾವಿರದ ಸೊ ಪೇಮೆಂಟ್ ನಿಮಗೆ ಆಗಿ ಕೊಡುತ್ತೆ ನೀವು ಆರಾಮಾಗಿ ಅರ್ನಿಂಗ್ನ ಮಾಡ್ಬೋದು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರೆ ನೀವು ರೆಫರ್ ಮಾಡ್ತೀರಾ ರೆಫರ್ ಮಾಡಿನೂ ಅರ್ನಿಂಗ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು ಇಲ್ಲ ಡೈಲಿ ಡೈಲಿ ಟಾಸ್ಕ್ನ ಕಂಪ್ಲೀಟ್ ಅರ್ನಿಂಗ್ ಅರ್ನಿಂಗ್ನ ಮಾಡ್ಕೊಬೋದು ಆರಾಮಾಗಿ ಏನಾಗುತ್ತೆ ನಿಮಗೆ ಅರ್ನಿಂಗ್ ಆಗುತ್ತೆ ಆ್ಯಂಡ್ ಆಗಿ ಪೇಮೆಂಟ್ ಕೂಡ ರಿಸೀವ್ ಆಗುತ್ತೆ ಆ್ಯಂಡ್ ಮಿನಿಮಮ್ ಯಾವುದೇ ರೀತಿ ಅಂತ ರಿಕ್ವೈರ್ಮೆಂಟ್ ಕೂಡ ಇಲ್ಲ ನೀವು ಅಷ್ಟೇ ಕಾಯಿನ್ ಮಾಡಬೇಕು ಇಷ್ಟೇ ಕಾಯಿನ್ ಮಾಡಬೇಕು ಅನ್ನೋದು ನೀವು ಬೇಕಾದ್ರೆ ಒಂದು ಸಲ ಫಸ್ಟ್ನ ಕ್ಲೈಮ್ ಮಾಡೀನೂ ಇನ್ಸ್ಟಂಟಾಗಿ ವಿಡ್ರಾಲ್ನ ಮಾಡ್ಕೊಬೋದು ಅದ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಯಾವಾಗ ಕ್ಲೇಮ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅನ್ನೋದು ಸೊ ಇವತ್ತು ನೀವು ಒಂದು ವಿಡಿಯೋದಲ್ಲಿ ಇಷ್ಟ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬಿಡಿ ಅದೇ ರೀತಿಯಾಗಿ ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ನಲ್ಲಿ ಟೈಪ್ ಮಾಡೋದನ್ನು ಮರಿಬಿಡಿ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಹೋಗಿ ಜಾಯಿನ್ ಮಾಡ್ಕೊಳ್ಳಿ ಅಂಡ್ ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಸೊ ಸಿಗೋಣ ನೆಕ್ಸ್ಟ್ ಬಿಡೋದ್ರೆ ಆದಷ್ಟು ಬೇಗ ಥ್ಯಾಂಕ್ ಯು ಸೋ ಮಚ್